ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಭ್ಯಾಗಾಂಕರ್. ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ರಾಜ್ಯದ ಉದ್ದಗಲದಿಂದ ಯಾವ ಥರ ಲಿಂಗಾಯತ ಮಠಾಧೀಶಗಳು, ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಿದ್ದಾರೆ, ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಅನ್ನುವಂಥ ಬೆಳವಣಿಗೆ ನೋಡ್ತಾ ಇದ್ದೀವಿ ನಾವು. ಹಾಗಾದರೆ ಇದು ಇದ್ದಕ್ಕಿದ್ದ ಹಾಗೆ ಶುರುವಾಗಿದ್ದ? ಖಂಡಿತವಾಗಿಯೂ ಯಡಿಯೂರಪ್ಪನವ್ರಿಗೆ ಅವರ ಸಮುದಾಯದ ಲಿಂಗಾಯತ ಸಮುದಾಯದ ಸಪೋರ್ಟ್ ಇದೆ. ಆ ಸಮುದಾಯದ ಮಠಾಧೀಶರು ಸದಾ ಬೆನ್ನಿಗೆ ನಿಂತಿರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೂ ಕೂಡ ಈ ರೀತಿಯ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ಒಂದಲ್ಲ ಎರಡು ತಿಂಗಳುಗಳಿಂದ ಆಗ್ತಾ ಇತ್ತು. ನಾವೆಲ್ಲ ಅಂದ್ಕೊಂಡಿದ್ದು ಮೊನ್ನೆ ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗಿ ಬಂದರು, ನರೇಂದ್ರ ಮೋದಿ ಅವ್ರ ಜೊತೆ ಒನ್ ಟು ಒನ್ ಮೀಟಿಂಗ್ ಆದಮೇಲೆ ಎಲ್ಲ ಕನ್ಫರ್ಮ್ ಆಗಿತ್ತು, ಯಡಿಯೂರಪ್ಪನವ್ರಿಗೆ ಮೆಸೇಜ್ ಸಿಕ್ಕಿದ್ದು ಅಂತ. ಆದರೆ ನಿಜವಾಗಿ ಎರಡು ತಿಂಗಳ ಹಿಂದೆಯೇ ಯಡಿಯೂರಪ್ಪನವರ ಆಪ್ತರೊಬ್ಬರ ಮಧ್ಯಸ್ಥಿಕೆಯಲ್ಲಿಯೇ ಹೈಕಮಾಂಡ್ ಇದೆಲ್ಲ ವಿಚಾರವನ್ನು ಕ್ಲಿಯರ್ ಮಾಡಿತ್ತು, ನಿಮ್ಮ ಅವಧಿ ಮುಗಿದಿದೆ ಅನ್ನುವಂಥ ಮೆಸೇಜನ್ನು ಕ್ಲಿಯರ್ ಆಗಿ ಕೊಟ್ಟಿತ್ತು. ಆವತ್ತೇ ತನ್ನ ನಿರ್ಗಮನ ಹೇಗಿರಬೇಕು, ತಡೆಯೋದಕ್ಕಾಗೋದಿಲ್ಲ ನಾನು ಇದನ್ನ, ಆದರೆ ತನ್ನ ನಿರ್ಗಮನ ಹೇಗಿರಬೇಕು ಅನ್ನೋದನ್ನು ಡಿಸೈನ್ ಮಾಡಿದರು ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು. ಅದಕ್ಕೆ ಯಾವ ಥರ ಸಿದ್ಧತೆಗಳಾಗಿದ್ವು ಗೊತ್ತಾ? ಈ ಎರಡು ತಿಂಗಳು ಏನೇನೆಲ್ಲ ಆಯಿತು ಅನ್ನುವಂಥ ಸ್ಕ್ರೀನ್ ಪ್ಲೇಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ವೀಕ್ಷಕರೇ, ಮಿಸ್ ಮಾಡಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ರಾಜ್ಯದಲ್ಲಿ ಭಿನ್ನ ಮತದ ಹೊಗೆ ಆಡೋದಕ್ಕೆ ಶುರುವಾಗುತ್ತೆ. ಯಡಿಯೂರಪ್ಪನವ್ರ ವಿರುದ್ಧ ಓಪನ್ ಆಗಿನೇ ಯತ್ನಾಳ್ ಸೇರಿದಂತೆ ಬೇರೆ ಬೇರೆಯವರು ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಹೈಕಮಾಂಡ್ ಮಾತ್ರ ಈ ಬಗ್ಗೆ ಯಾವ ಕ್ರಮಕ್ಕೂ ಮುಂದಾಗೋದಿಲ್ಲ. ಎಲ್ಲ ಬೆಳವಣಿಗೆಗಳನ್ನು ನೋಡಿ ಯಡಿಯೂರಪ್ಪನವ್ರಿಗೆ ಏನೋ ಆಗ್ತಾ ಇದೆ ತನ್ನ ವಿರುದ್ಧ, ಇದು ತನ್ನ ಅವಧಿಯ ಅಂತ್ಯದ ಸೂಚನೆಯ ಅನ್ನುವಂಥ ಹಿಂಟ್ ಸಿಗುತ್ತೆ. ಆಗ ತಡ ಮಾಡೋದಿಲ್ಲ, ತನ್ನ ನಂಬಿಕಸ್ಥ ಲೆಹರ್ ಸಿಂಗ್ ಅವರನ್ನು ಕಳಿಸ್ತಾರೆ. ಮಾತಾಡ್ಕೊಂಡು ಬನ್ನಿ, ಹೈಕಮಾಂಡ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಬನ್ನಿ ಅಂತ ಅವರು ಯಡಿಯೂರಪ್ಪನವ್ರಿಗೆ ನಂಬಿಕಸ್ಥ ಲೆಹರ್ ಸಿಂಗ್, ಹಾಗೆ ನರೇಂದ್ರ ಮೋದಿಯವರ ನಂಬಿಕೆಗೆ ಅರ್ಹ ಆದವರು ಕೂಡ ಹೌದು, ಬೇರೆ ಬೇರೆ ಕಾರಣಗಳಿಂದ. ಅವ್ರು ಹೋದಾಗ ಯಡಿಯೂರಪ್ಪನವ್ರ ಬಗ್ಗೆ ನಮಗೂ ಗೌರವ ಇದೆ, ಆದರೆ ಇಷ್ಟು ದಿನ ಅವಕಾಶ ಮಾಡಿಕೊಟ್ಟ ಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಯಡಿಯೂರಪ್ಪನವರು ಈ ಬಾರಿ ಕುರ್ಚಿ ಬಿಟ್ಕೊಡ್ಲೇಬೇಕಾಗತ್ತೆ ಅನ್ನುವಂಥ ಮೆಸೇಜನ್ನು ಲೆಹರ್ ಸಿಂಗ್ ಅವರ ಮೂಲಕ ರಾಜ್ಯಕ್ಕೆ ಯಡಿಯೂರಪ್ಪನವ್ರಿಗೆ ತಲುಪಿಸ್ತಾರೆ ಹೈಕಮಾಂಡ್ ಅವರು. ಅದಾದ ಮೇಲೆ ವಿಜಯೇಂದ್ರ ಅವರದ್ದು ಒಂದು ಸುತ್ತಿನ ಪ್ರಯತ್ನ ಆಗುತ್ತೆ. ನಾವು ನೆನಪು ಮಾಡ್ಕೊಳ್ಬೋದು, ಒಂದೊಂದೂವರೆ ತಿಂಗಳ ಹಿಂದೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋ ತನಕ ಮೆಸೇಜ್ ಕೊಟ್ಟು ಬಂದಿದ್ರಂತೆ ಹೈಕಮಾಂಡ್ಗೆ ಅನ್ನೋ ಸುದ್ದಿ ಎಲ್ಲ ಹರಿದಾಡಿತ್ತು, ನಾವು ನೆನಪು ಮಾಡ್ಕೊಳ್ಬೋದು. ಆಗ ವಿಜಯೇಂದ್ರ ಅವರು ಎಲ್ಲ ಇಲ್ಲಿರುವಂಥ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾರೆ, ಎಲ್ಲರೂ ನಮ್ಮ ಮೇಲೆ ತಪ್ಪಾಗಿ ದೂರುಗಳನ್ನು ಕೊಡ್ತಿದ್ದಾರೆ, ದಯವಿಟ್ಟು ಸಹಜ ಪರಿಸ್ಥಿತಿ ಏನಿಲ್ಲ, ಪ್ರಸ್ತುತ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಯಾವುದಕ್ಕೂ ಕೂಡ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ಳೋ ಹಾಗೆ ಕಾಣಿಸೋದಿಲ್ಲ. ವಾಪಸ್ ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೇ ಏನು ಮಾಡಬೇಕು ಅನ್ನುವಂಥ ಕಂಪ್ಲೀಟ್ ಡಿಸೈನ್ ರೆಡಿ ಮಾಡ್ಕೊಳ್ತಾರೆ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು. ಅದರ ಫಲವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡೋಕೆ ಶುರು ಮಾಡ್ತಾರೆ ವಿಜಯೇಂದ್ರ. ಸುತ್ತೂರು ಮಠ, ದಕ್ಷಿಣದ ಬೇರೆ ಬೇರೆ ಮಠಗಳು, ಉತ್ತರ ಕರ್ನಾಟಕದ ಮಠಗಳು, ಎಲ್ಲ ಸ್ವಾಮೀಜಿಗಳನ್ನು ಭೇಟಿಯಾಗೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸುತ್ತಮುತ್ತಲಿನ ಎಲ್ಲ ಮಠಾಧೀಶಗಳನ್ನು ಒಟ್ಟಿಗೆ ಸೇರಿಸಿ ದೊಡ್ಡ ಮಠದ ಒಂದು ಸಭೆ ಮಾಡಿರ್ತಾರೆ. ನೀವೆಲ್ಲರೂ ಇಡೀ ಸಮುದಾಯ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಮನವಿಯನ್ನು ಮಾಡಿರ್ತಾರೆ ಹೈಕಮಾಂಡ್. ಇಂಥ ಯೋಜನೆಗೇನಾದರೂ ಬಂದರೆ, ಹೆಜ್ಜೆ ಮುಂದಿಟ್ಟರೆ, ದಯವಿಟ್ಟು ನೀವೆಲ್ಲರೂ ನಮ್ಮ ಬೆನ್ನಿಗೆ ನಿಂತು ಕಾಪಾಡಬೇಕು ಅನ್ನುವಂಥ ಮನವಿ ಮಾಡಿ ಬಂದಿರ್ತಾರೆ ವಿಜಯೇಂದ್ರ ಅವರು. ಅದು ಸಾಲದು ಅಂತ ಎರಡನೇ ಸುತ್ತಿನಲ್ಲಿ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಆರ್ ಅಶೋಕ್ ಮತ್ತು ಬೊಮ್ಮಾಯಿಯವರು ಇಡೀ ರಾಜ್ಯ ಪರ್ಯಟನೆ ಶುರು ಮಾಡ್ತಾರೆ. ಬರೀ ಲಿಂಗಾಯತ ಮಠಗಳಿಗಲ್ಲ, ಬೇರೆ ಬೇರೆ ಸಮುದಾಯದ ಚಿಕ್ಕ ಪುಟ್ಟ ಮಠಗಳಿಂದ ಹಿಡಿದು ಪ್ರತಿಯೊಂದು ಮಠಕ್ಕೂ ಭೇಟಿ ಕೊಡ್ತಾರೆ. ಆದಿಚುಂಚನಗಿರಿ ಶ್ರೀಗಳ ಆಶೀರ್ವಾದ ಪಡೆದು ಸುತ್ತೂರು ಮಠಕ್ಕೆ ಹೋಗಿ ಉತ್ತರ ಕರ್ನಾಟಕದ ಬೇರೆ ಬೇರೆ ದೊಡ್ಡ ದೊಡ್ಡ ಮಠಗಳನ್ನು ವಿಸಿಟ್ ಮಾಡಿ ಜೊತೆಗೆ ಎಲ್ಲ ಚಿಕ್ಕ ಪುಟ್ಟ ಸಮುದಾಯದ ಮಠಾಧೀಶರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತ ಕೇಳ್ಕೊಂಡು ಬಂದಿರ್ತಾರೆ. ಇದೆಲ್ಲವೂ ಕೂಡ ಈಗ ಆಗ್ತಿರುವಂಥ ಶಕ್ತಿ ಪ್ರದರ್ಶನಕ್ಕೆ ಆದಂಥ ತಯಾರಿ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಅಷ್ಟಕ್ಕೂ ಈಗ ನಾವು ಒಂದು ದೃಶ್ಯ, ಒಂದು ವಿಡಿಯೋ ವೈರಲ್ ಆಗ್ತಿರೋದನ್ನು ಗಮನಿಸಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲ ಸ್ವಾಮೀಜಿಗಳಿಗೂ ಕೂಡ ಒಂದು ಮುಚ್ಚಿದ ಲಕೋಟೆಯನ್ನು ಹಂಚ್ತಾ ಇರುವಂಥ ದೃಶ್ಯ, ಅದು ಟೀಕೆಗೆ ಕಾರಣವಾಗಿದೆ. ಇದೇನು ಚೆಕ್ಕೋ ಕ್ಯಾಶೋ ಸ್ವಾಮೀಜಿಗಳಿಗೆ ಕೊಡ್ತಾ ಇರೋದು ಅಂತೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದರಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ.
ಸಹಜವಾಗಿ ಯಡಿಯೂರಪ್ಪನವ್ರಿಗೆ ಸಮುದಾಯದ ಬೆಂಬಲ ಇದೆ. ಜೊತೆಗೆ ಸಾಕಷ್ಟು ವರ್ಷಗಳಿಂದ, ಈಗೇನು ಹೊಸದಾಗಲ್ಲ, 3 ದಶಕಗಳಿಂದ BJPಯ ಜೊತೆಗೆ ಲಿಂಗಾಯತ ಸಮುದಾಯ ನಿಂತಿದೆ. ಯಡಿಯೂರಪ್ಪನವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಮಠಾಧೀಶರು ಅನ್ನೋದ್ರ ಎರಡನೇ ಮಾತಿಲ್ಲ. ಆದರೆ ಈಗ ಶಕ್ತಿ ಪ್ರದರ್ಶನಕ್ಕೆ ಯಾವ ಥರ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲದಿರೋ ವಿಚಾರ. ಆದರೆ CT ರವಿಯವರ ಸ್ಟೇಟ್ಮೆಂಟಿಂದಾಗಿ ಆ ದೃಶ್ಯ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಿರೋದು. CT ರವಿಯವರು ಹೇಳ್ತಾರೆ, ಈ ಥರ ಸ್ವಾಮೀಜಿಗಳೆಲ್ಲ ಶಕ್ತಿ ಪ್ರದರ್ಶನ ಮಾಡ್ತಿರೋದಕ್ಕೆ, ಇಲ್ಲಿ ಬಂದು ಗುಂಪು ಸೇರ್ತಿರೋದಕ್ಕೆ ಹಿಂದೆ ಯಾರಿದ್ದಾರೆ, ಇದನ್ನು ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು. ತುಂಬ ಚೆನ್ನಾಗಿ ಗಮನಿಸ್ತಾ ಇದೆ ಹೈಕಮಾಂಡ್ ಅನ್ನೋದ್ರ ಜೊತೆಗೆ ಸ್ವಾಮೀಜಿಗಳ ವಿವಿಧ ಮಠಾಧೀಶರ ಆಶೀರ್ವಾದ ಇರಲಿ, ಅವರು ಬೆಂಬಲ ಇರಲಿ. ಆದರೆ ಯಾವುದೋ ಒಂದು ಜಾತಿಗೆ ಸೀಮಿತವಾದ ಪಕ್ಷ ಅಲ್ಲ ನಮ್ಮದು, ರಾಷ್ಟ್ರಹಿತವನ್ನು ಕಾಪಾಡುವಂಥ ಪಕ್ಷ ಅನ್ನೋ ಮಾತನ್ನು ಕೂಡ ಹಿಂದೆಯೇ ಹೇಳಿದರು. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂದರೆ ಹೈಕಮಾಂಡ್ಗೆ ಮೆಸೇಜ್ ಇದೆಯಾ, ಇದನ್ನು ಯಾರೋ ಮಾಡಿಸ್ತಾ ಇದ್ದಾರೆ, ತಾನಾಗಿ ಆಗ್ತಿರೋದಲ್ಲ ಇದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ವೀಕ್ಷಕರೇ, ಒಟ್ಟಿನಲ್ಲಿ ಯಡಿಯೂರಪ್ಪನವರು ತನ್ನ ಅಧಿಕಾರ ಉಳಿಸ್ಕೊಳ್ಳೋಕ್ಕಾಗತ್ತೋ ಇಲ್ವೋ, ಆದರೆ ಈ ಹೊರಡುವ ಸಮಯದಲ್ಲಿ ತಾನಿಟ್ಟ ಡಿಮ್ಯಾಂಡ್ಗಳನ್ನಾದರೂ ಪೂರೈಸ್ಕೊಳ್ಬೇಕು ಅಂದರೆ ತನ್ನ ತಾಕತ್ತು ಏನು ಅನ್ನೋದನ್ನು ತೋರಿಸ್ಲೇಬೇಕಾಗತ್ತೆ ಹೈಕಮಾಂಡ್ಗೆ. ಹಾಗೆ ಒಬ್ಬ ಮಾಸ್ ಲೀಡರ್, ಕರ್ನಾಟಕದ ಮೇರು ರಾಜಕಾರಣಿಯಾಗಿ ದಶಕಗಟ್ಟಲೆ ಮೆರೆದಂತಹ ನಾಯಕ, ಯಾರೂ ಒಂದು ಮಾತಾಡಲಿಲ್ಲ, ಹೇಳಲಿಲ್ಲ, ಕೇಳಲಿಲ್ಲ, ಹೋಗೇ ಬಿಟ್ಟರು, ಕಳಿಸೇ ಬಿಟ್ಟರು ಅನ್ನೋ ಥರ ಆಗಬಾರ್ದು. ನಿಜವಾಗಿ ಯಡಿಯೂರಪ್ಪನವ್ರ ತಾಕತ್ತು ಏನು ಅನ್ನೋದು ರಾಜ್ಯಕ್ಕೆ, ಅವರ ಅಭಿಮಾನಿಗಳಿಗೆ ಮತ್ತು ಹೈಕಮಾಂಡ್ಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವೂ ಕೂಡ ಹೌದು ಇದು. ಹಾಗಾಗಿ ಈ ರೀತಿ ದಿನ ಬೆಳಗಾದರೆ ಎಲ್ಲರೂ ಅವರ ಪರವಾಗಿ ಮಾತಾಡ್ತಿದ್ದಾರೆ. ಇಷ್ಟು ದಿನ ಮೌನವಾಗಿದ್ದಂತಹ ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗಿ ಬಂದಮೇಲೆ ಬೇರೆ ಬೇರೆ ಫೈಲ್ಸ್ ಮೂವ್ ಮಾಡಿದ್ರು, ಬೇರೆ ಬೇರೆ ನಿಗಮಗಳಿಗೆಲ್ಲ ಓಕೆ ಅಂದರು, ಅಧಿಕೃತ ಆದೇಶ ಕೊಟ್ಟರು, ತಮ್ಮ ಬೆಂಬಲಿಗರಿಗೆಲ್ಲ ಒಂದಿಷ್ಟು ಸ್ಥಾನವನ್ನು ಭದ್ರ ಮಾಡೋ ಕೆಲಸ ಮಾಡಿದ್ರು. ಈಗ ಇಷ್ಟು ದಿನ ಆದಮೇಲೆ ತುಟ್ಟಿ ಬಿಚ್ಚಿ ಅಂತೂ ಇಂತೂ ಹೇಳ್ತಾ ಇದ್ದಾರೆ. 25ನೇ ತಾರೀಕು ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ, 26ಕ್ಕೆ ನೋಡೋಣ ಅಂತಿದ್ದಾರೆ. ಬೀಳ್ಕೊಡುಗೆ ಸಮಾರಂಭದ ಸೂಚನೆಯನ್ನು ಕೂಡ ನೇರವಾಗಿ ಕೊಡ್ತಾ ಇದ್ದಾರೆ. ಪ್ರತಿಭಟಿಸಬೇಡಿ ಯಾರು ಅಂತ ಹೇಳೋ ಮೂಲಕ ಭಾವನಾತ್ಮಕವಾಗಿ ಜನರನ್ನು ಗೆಲ್ಲುವಂಥ ಪ್ರಯತ್ನ ಇದು ಕೊನೆಯ ಅಸ್ತ್ರ. ಯಾಕಂದರೆ ಈಗ ಏನನ್ನೂ ಬದಲಾಯಿಸೋದಕ್ಕಾಗೋ ಥರ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಈ ಥರ ಮಾತಾಡೋದ್ರಿಂದ ನನಗೆ ಅವಕಾಶ ಕೊಟ್ಟಿದ್ದಾರೆ, ವಯಸ್ಸಾಗಿದೆ, 25 ಆದಮೇಲೂ ಕೂಡ 2-3 ವರ್ಷ ನನಗೆ ಅಧಿಕಾರ ಕೊಟ್ಟಿದೆ ಹೈಕಮಾಂಡ್, ಎಲ್ಲರೂ ಕೂಡ ಲಾಯಲ್ ಆಗಿರೋಣ, ಸಪೋರ್ಟ್ ಮಾಡಿ ಅಂತೆಲ್ಲ ಹೇಳೋ ಮೂಲಕ ಎಲ್ಲರನ್ನ ಭಾವನಾತ್ಮಕವಾಗಿ ಹಿಡಿದಿಡುವಂಥ ಪ್ರಯತ್ನ ಆಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ 26ನೇ ತಾರೀಕು ವಿದಾಯ ಭಾಷಣದಲ್ಲಿ ಎಂಥೆಂಥ ವಾಗ್ಬಾಣಗಳು ಬರಲಿವೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡಬೇಕು. ವೀಕ್ಷಕರೇ, ಈ ಥರ ಸಿದ್ಧತೆಗಳಾಗಿದ್ವು ರಾಜ್ಯದಲ್ಲಿ 2 ತಿಂಗಳಿಂದ. ಬಹುಶಃ ಹಾಗಾಗಿ ಯಡಿಯೂರಪ್ಪನವ್ರಿಗೀಗ ಕಾವಿಶೀಲ್ಡ್ ಸಿಗ್ತಾ ಇದೆ, ಕೋವಿಶೀಲ್ಡ್ ಅಲ್ಲ, ಕಾವಿಶೀಲ್ಡ್ ಸಿಗ್ತಾ ಇದೆ ಅನ್ನುವಂಥ ಚರ್ಚೆ ವಿವಿಧ ರಾಜಕೀಯ ವಿಶ್ಲೇಷಣೆಗಳೆಲ್ಲ ಆಗ್ತಾ ಇದೆ. ಯಡಿಯೂರಪ್ಪನವರು ಈ ಕಾವಿಶೀಲ್ಡಿಂದಾಗಿ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಆಗಿರ್ತಾರಾ, ಅಥವಾ ಹೈಕಮಾಂಡ್ ಅಂದುಕೊಂಡಿದ್ದನ್ನು ಅಂದುಕೊಂಡ ಸಮಯದಲ್ಲೇ ಸಾಧಿಸಿ ತೋರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಮಿಸ್ ಮಾಡಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.